ನೀನು ಮಾಡಿದ ತಪ್ಪಿಗೆ ನಿನಗೆ ಪ್ರತಿಫಲ ಇದೆ, ನೀ ಮಾಡಿದ ಒಳ್ಳೆತನಕ್ಕೆ ನಿನಗೆ ಪ್ರತಿಫಲ ಇದೆ ಅಂತ. ಇದನ್ನ ನೀವೆಲ್ಲೂ ಹೇಳಲಿಲ್ಲ ಮಾತ್ರ, ನೀವ ಕರ್ಮ ಸಿದ್ಧಾಂತ ಅನ್ನೋ ಪದನೇ ಉಪಯೋಗಿಸಿಲ್ಲ, ಅದನ್ನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದೀರಿ. ಈ ಕತೆ ಮಾಡಿದಾಗ ತುಂಬಾ ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಘರ್ಷ ಅಷ್ಟೇ ಆಗಿತ್ತು. ದೈವಗಳು ಮತ್ತೆ ನಮ್ಮ ದೈವಾರಾಧನೆ ಆ ಕಲ್ಪನೆ ಏನಿದೆಯಲ್ಲ ಸಮಾಜದ ಒಂದು ಸಮತೋಲನವನ್ನ ಕಾಪಾಡುವಂತ ಒಂದು ವಿಚಾರ. ಪ್ರತಿ ಒಬ್ಬ ಸಮಾಜಕ್ಕೆ ಸಂಬಂಧಪಟ್ಟವನು ಈ ಆರಾಧನೆಯಲ್ಲಿ ಅವನವನ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾನೆ. ಅದೇ ಇಡೀ ಸಮಾಜವನ್ನ ಈ ದೈವಾರಾಧನೆ ಹಿಡಿದು ನಿಲ್ಲಿಸುತ್ತೆ. ಪ್ರಕೃತಿ ಮತ್ತೆ ಮನುಷ್ಯ ಎರಡು ಬೇರೆ ಬೇರೆ ಅಲ್ಲ ಅನ್ನೋ ಈ ಭಾರತೀಯ ಹಿಂದೂ ಚಿಂತನೆ ಏನಿದೆ ಅದನ್ನ ನೀವು ಈ ಸಿನಿಮಾದಲ್ಲಿ ಬಳಸಿದ್ದೀರಿ. ನಾನು ಒಬ್ಬ ಆ ಭಾಗದವನಾಗಿ ಎಲ್ಲ ನಂಬಿಕೆಯ ಒಳಗಿರುವಂತವನು ಮತ್ತೆ ನಮ್ಮ ಜೀವನ ಶೈಲಿಯೂ ಕೂಡ ಅದರಲ್ಲೇ ಬಂದಿರೋದ್ರಿಂದಾಗಿ ಸೊ ಅದನ್ನು ಖಂಡಿತವಾಗಿ ನಾವು ಜನರಿಗೆ ತಲುಪಿಸಬೇಕು. ಗುರುಕುಲದಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತ ಎಲಿಮೆಂಟ್ ಏನಂತಂದ್ರೆ ಜೀವನ ಶೈಲಿಗೆ ಜೀವನಕ್ಕೋಸ್ಕರ ಏನೇನು ಬೇಕು ಅದನ್ನು ಕಲಿಸ್ತಾ ಇದ್ರು ಅಂತ. ತುಂಬಾ ನೈಟ್ ಶೂಟ್ಗಳು, ಕಾಡು, ಒಂದು ಊರು ಒಳಗಡೆ ನಮಗೆ ಟ್ರಾವೆಲ್ ತುಂಬಾ ಕಷ್ಟ. ಎಷ್ಟೋ ಜನರು ಏಟುಗಳು ತಿಂದಿದ್ದಿದೆ ಶೂಟಿಂಗ್ ಮಾಡೋ ಪ್ರೊಸೆಸ್ ಅಲ್ಲಿ. ಬಟ್ ಇವೆಲ್ಲದಕ್ಕೂ ನಮಗೊಂದು ಒಂದು ಡಿವೈನ್ ಫೀಲ್, ಮೋಸ್ಟ್ಲಿ ನಮಗೆ ಆ ದೈವ ನಮ್ಮ ಹಿಂದೆ ನಿಂತು ಒಂದು ಅದ್ಭುತವಾದಂತ ಒಂದು ಪಾಸಿಟಿವ್ ಎನರ್ಜಿನ ನಮ್ಮ ಜೊತೆ ನಮ್ಮನ್ನು ಕಾಪಾಡಿಕೊಂಡೇ ಬರ್ತಾ ಇದೆ, ಅದೇ ಪುಷ್ ಮಾಡ್ತಾ ಇದೆ ಅನ್ನೋ ಥರ ಫೀಲ್ ಇತ್ತು ನಮ್ಗೆ ಎಲ್ರಿಗೂ. ಎಷ್ಟೋ ಜನ ದೇವರು ದೈವ ಇದನ್ನ ನಂಬದೇ ಇರುವಂತವ್ರು ಇದ್ರು ಸೆಟ್ಟಲ್ಲಿ. ಶೂಟಿಂಗ್ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಅವರೆಲ್ಲರೂ ದೈವದ ಮನೆಗೆ ಹೋಗಿ ಪೂಜೆ ಮಾಡ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ವೀಕ್ಷಕರೇ, ಸಂವಾದದಲ್ಲಿ ಮೊದಲನೇ ಬಾರಿಗೆ ನಾವು ಒಂದು ಸಿನಿಮಾ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದೀವಿ. ಸಂವಾದ ಶುರುವಾಗಿ 3 ವರ್ಷ ಆಯ್ತು, ಸಿನಿಮಾ ಬಗ್ಗೆ ಒಂದೇ ಒಂದು ಇಂಟರ್ವ್ಯೂನು ನಾವು ಮಾಡಿಲ್ಲ. ಆದ್ರೆ ಇವತ್ತು ನಾವು ನಿನ್ನೆ ನೀವು ನಮಗೆ ಸಿನಿಮಾವನ್ನು ತೋರಿಸಿದ ಮೇಲೆ ನಾವು ಸಂವಾದ ವೀಕ್ಷಕರಿಗೆ ಕಾಂತಾರದ ಬಗ್ಗೆ ಹೇಳಲೇಬೇಕು, ಮತ್ತೆ ಅದರ ನಿರ್ದೇಶಕರು ನಟರು ಎರಡೂ ಆದ ನಿಮ್ಮನ್ನ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಸಿನಿಮಾ ನಡೆದ ರೀತಿ ಅದೆಲ್ಲವನ್ನ ಜನರಿಗೆ ತಿಳಿಸಬೇಕು, ಮತ್ತೆ ಅವರೆಲ್ಲರೂ ಕೂಡ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನ ನಾವು ಮಾಡಬೇಕು ಅಂತ ಮೊದಲನೇ ಸಾರಿ ಸಂವಾದದಲ್ಲಿ ನಾವು ಒಂದು ಸಿನಿಮಾ ಬಗ್ಗೆ ಇಂಟರ್ವ್ಯೂ ಮಾಡ್ತಾ ಇದೀವಿ. ಥ್ಯಾಂಕ್ ಯು ರಿಷಬ್ ಶೆಟ್ರೆ, ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಾವು ಯಾವುದನ್ನ ಭಾರತೀಯ ಸಿನಿಮಾ ಅಂತ ಹೇಳ್ತೀವಿ, ಮತ್ತೆ ಯಾವುದನ್ನ ನಾವು ಕನ್ನಡದ ನೆಲದ ಸಿನಿಮಾ ಅಂತ ಹೇಳ್ತೀವಿ ಅದು ಈ ಸಿನಿಮಾ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಇಂಥ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಒಂದು ಎದೆಗಾರಿಕೆ ಬೇಕು. ಯಾಕೆ ನಾನು ಎದೆಗಾರಿಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೊಸ ರೀತಿ ಅಂತ ಏನೇ ಇದ್ರೂ ಒಂದು ಹೊಸ ಪ್ರಯೋಗ, ಪ್ರಯೋಗ ಅನ್ನೋಕ್ಕಿಂತ ಒಂದು ಹೊಸ ದಾರಿ ಅನ್ನೋದಕ್ಕೆ ಒಂದು ಧೈರ್ಯ ಬೇಕು. ಇದು ಹೆಂಗೆ ಶುರುವಾಯಿತು ಕತೆ, ಈ ಧೈರ್ಯ ಹೇಗೆ ಮಾಡಿದ್ರಿ? ಸಿನಿಮಾ ಮಾಡಬೇಕಾದ್ರೆ ಅಥವಾ ಯಾವುದೇ ಸಲ ನಾನು ಒಂದು ಸಬ್ಜೆಕ್ಟ್ ಯೋಚನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಷ್ಟ ನಷ್ಟಗಳು ಮತ್ತು ಈ ಧೈರ್ಯ ಅಥವಾ ಭಯ ಇವ್ಯಾವುದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಒಂದು ಯೋಚನೆ ಬಂದಾಗ ಇದು ಐಡಿಯಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನಗೆ ಅಂತಾಗ ಆ ಕೆಲಸ ಮಾಡ್ತಾ ಹೋಗ್ಬಿಡ್ತೀನಿ. ಮೋಸ್ಟ್ಲಿ ಅದರ ಹಿಂದೆ ಮುಂದೆ ಮತ್ತು ಆಗ ಹೋಗೋದು ಯೋಚನೆ ಮಾಡಿದ್ರೆ ಸಿನಿಮಾ ಮಾಡೋ ಪ್ರೊಸೆಸ್ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಫೇಸ್ ಮಾಡೋದು ಸುಮಾರಷ್ಟು ಇರುತ್ತೆ. ಮುಂದೆ ಯೋಚನೆ ಮಾಡೋದಕ್ಕಿಂತ ನಾನು ಇವತ್ತಿಗೆ ಯೋಚನೆ ಮಾಡ್ತಾ ಇರ್ತೀನಿ. ಇವತ್ತಿಗೆ ಕತೆ ಬಂತು ಅಂದರೆ ಇವತ್ತು ಆ ಕತೆ ನಾನು ಹೇಗೆ ತೊಗೊಂಡು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಇವತ್ತಿಗಷ್ಟೇ ಯೋಚನೆ ಮಾಡ್ತೀನಿ. ಸೊ ನಾಳೆ ಯೋಚನೆ ಮಾಡಿದಾಗ ತುಂಬ ಪ್ರೆಷರ್ಗಳಿರುತ್ತೆ, ನಾರ್ಮಲಿ ಹಾಗೆ ಅಲ್ಲ. ಮುಂದಿನ ಯೋಚನೆಗಳು ಅಲ್ಲ, ಈಗ ಮುಂದಿದ ಯೋಚನೆ ಅಂದಾಗ ಅಲ್ಲಿ ಕಲೆಕ್ಷನ್ ಅನ್ನೋದು ಬರುತ್ತೆ, ಪ್ರಾಫಿಟ್ ಲಾಸ್ ಅನ್ನೋದು ಬರುತ್ತೆ. ಅದು ನೀವು ಒಬ್ಬ ನೀವು ನಿರ್ಮಾಪಕರು ಹೌದಾಗಿರೋದ್ರಿಂದ ನೀವು ಅದನ್ನೆಲ್ಲ ಯೋಚನೆ ಮಾಡಲೇಬೇಕಾಗತ್ತಲ್ವಾ? ಅಂದರೆ ಒಂದು ಕತೆ ನನ್ನನ್ನು ಡ್ರೈವ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಓಕೆ ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇದೆ ಈ ಕತೆ, ಇದರಲ್ಲಿ ನಾನು ಹೇಳುವಂಥ ಎಲಿಮೆಂಟ್ಗಳು ನನ್ನನ್ನು ಡ್ರೈವ್ ಮಾಡ್ತಿದೆ ಅಂತಂದಾಗ ಅದು ಜನರಿಗೂ ಕೂಡ ನಾನು ಒಬ್ಬ ಸಿನಿಮಾ ಆಡಿಯನ್ಸ್ ಆಗಿ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ, ಜನರಿಗೂ ಇದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇನ್ಫ್ಯಾಕ್ಟ್ ನನಗೆಲ್ಲ ಬೋರ್ ಆಯಿತು ಅಥವಾ ಇದು ಯಾವುದು ಸುಮ್ಮನೆ ಲ್ಯಾಗ್ ಆಗ್ತಿದೆಯಲ್ಲ, ಬೋರ್ ಆಗ್ತಿದೆಯಲ್ಲ, ಇದರಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋದು ಇಲ್ಲ ಅಂತ ಅಂದ ತಕ್ಷಣ ಮೋಸ್ಟ್ಲಿ ಜನರಿಗೂ ಹಾಗೆ ಅನಿಸುತ್ತೆ, ನನಗೆ ಬೋರ್ ಆಗಿ ಮತ್ತು ಅವ್ರನ್ನ ಹೇಗೆ ಬೋರ್ ಹೊಡ್ಸೋದು. ನಾನು ಇಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ಗಮನಿಸಿದ್ದು, ಅದನ್ನು ನೀವು ಇಂಟೆನ್ಷನಲಿ ಎಷ್ಟು ತುಂಬಿದ್ದೀರಾ ನನಗೆ ಸಿನಿಮಾದಲ್ಲಿ ಗೊತ್ತಿಲ್ಲ, ಆದರೆ ಈ ಕರ್ಮ ಸಿದ್ಧಾಂತ, ನೀನು ಮಾಡಿದ ತಪ್ಪಿಗೆ ನಿನಗೆ ಪ್ರತಿಫಲ ಇದೆ, ನೀ ಮಾಡಿದ ಒಳ್ಳೆತನಕ್ಕೆ ನಿನಗೆ ಪ್ರತಿಫಲ ಇದೆ ಅಂತ. ಇದನ್ನು ನೀವೆಲ್ಲೂ ಹೇಳಲಿಲ್ಲ ಮಾತ್ರ, ನೀವು ಆ ಕರ್ಮ ಸಿದ್ಧಾಂತ ಅನ್ನೋ ಪದನೇ ಉಪಯೋಗಿಸಿಲ್ಲ, ಅದನ್ನು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದೀರ. ಇದು ಹೇಗೆ ಅಂದರೆ ನೀವು ಈ ಭೂತಾರಾಧನೆ ಮತ್ತು ಆ ಸಂಸ್ಕೃತಿಯಲ್ಲಿ ನೀವು ಹುಟ್ಟಿ ಬೆಳೆದು ಅಂದರೆ ನೀವೆಲ್ಲ ನೋಡಿ ಬೆಳೆದಿದ್ದರಿಂದ ಬಂತು, ಅಥವಾ ನೀವು ಇಂಟೆನ್ಷನಲಿ ಇದೊಂದು ಸ್ಟೋರಿ ಮಾಡಿದ್ರೆ ಹೇಗೆ? ಇಲ್ಲ, ತುಂಬ ಅದ್ಭುತವಾಗಿ ಒಂದು ಫ್ಲೋ ಅಲ್ಲಿ ಬಂದಿದ್ದ ನನಗೆ, ನಾನು ಅದನ್ನು ಫೋರ್ಸ್ ಮಾಡಲಿಲ್ಲ. ಈ ಕತೆ ಮಾಡಿದಾಗ ತುಂಬ ಒಂದು ಲೇಯರಲ್ಲಿ ಒಂದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ ಅಷ್ಟೇ ಆಗಿತ್ತು. ಅದು ಎರಡು ಕ್ಯಾರೆಕ್ಟರ್ ಮಧ್ಯದಲ್ಲಿ ಇತ್ತು, ಕಿಶೋರ್ ಸರ್ ಆಗಲಿ ನನ್ನ ಕ್ಯಾರೆಕ್ಟರ್ ಆಗಲಿ, ಈ ಎರಡು ಕ್ಯಾರೆಕ್ಟರ್ ಮಧ್ಯದಲ್ಲಿ ಇತ್ತು. ಬಟ್ ಯಾವಾಗ ನಾನು ಆ ಕತೆ ತುಂಬ ಸ್ಟ್ರಾಂಗ್ ಆಗಿ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಅಥವಾ ನಮ್ಮ ಒಂದು ಪರಶುರಾಮ ಸೃಷ್ಟಿ ಅಂತ ಹೇಳ್ತೀವಿ ಆ ಭಾಗದಲ್ಲಿನ ಒಂದು ಮಣ್ಣಿನ ಕತೆ, ಮಣ್ಣು ಭೂಮಿ ಅಂದ ತಕ್ಷಣ ನಮ್ಮ ಭಾಗದಲ್ಲಿ ಅಂದರೆ ಆ ಭಾಗದಲ್ಲಿ ಬಂದ ತಕ್ಷಣ ನಿಮಗೆ ತುಂಬ ಒಂದು ನಮ್ಮ ದೈವಾರಾಧನೆ ಆಗ್ಬೋದು, ನಾಗಾರಾಧನೆ ಆಗ್ಬೋದು, ಕಂಬಳ ಎಲ್ಲವೂ ಕೃಷಿಗೆ ಸಂಬಂಧಪಟ್ಟಂಥ ಕಲ್ಚರಲ್ ಆ್ಯಕ್ಟಿವಿಟೀಸು, ಜೊತೆಗೆ ಜನಪದ ಇವೆಲ್ಲವೂ ಸೇರಿ ಆ ಆಚರಣೆಗಳು ಇವೆಲ್ಲವೂ ಆ ನಂಬಿಕೆ ಜೊತೆಗೆ ನಾವು ಹೋಗ್ತೀವಿ, ಆ ನಂಬಿಕೆ ಜೊತೆಗೆ ನಮ್ಮ ಜೀವನ ಅದನ್ನು ನಡ್ಕೊಂಡೇ ಹೋಗ್ತೀವಿ ನಾವು.
ಆಗ ನನಗೆ ಅದು ತುಂಬ ಇಲ್ಲಿ ತುಂಬ ಸೂಕ್ತ ಅಂತ. ಯಾಕಂದ್ರೆ ದೈವಗಳು ಮತ್ತೆ ನಮ್ಮ ದೈವಾರಾಧನೆಯ ಕಲ್ಪನೆ ಏನಿದೆಯಲ್ಲ ಸಮಾಜದ ಒಂದು ಸಮತೋಲನವನ್ನ ಕಾಪಾಡುವಂತ ಒಂದು ವಿಚಾರ ಅದು. ಅಂದ್ರೆ ಇಲ್ಲಿ ನಮ್ಮಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು ನಾಲ್ಕಿದ್ರೆ ದೈವಾರಾಧನೆಗೆ ಬಂದ ತಕ್ಷಣ 16 ವರ್ಗಗಳಾಗಿ ಬೇರೆ ಬೇರೆ ಬದಲಾವಣೆಗಳನ್ನು ತಗೊಳುತ್ತೆ. ಸೊ ಪ್ರತಿಯೊಬ್ಬ ಸಮಾಜಕ್ಕೆ ಸಂಬಂಧಪಟ್ಟವನು ಈ ಆರಾಧನೆಯಲ್ಲಿ ಅವನವನ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾನೆ. ಅದೇ ಇಡೀ ಸಮಾಜವನ್ನ ಈ ದೈವಾರಾಧನೆ ಹಿಡಿದು ನಿಲ್ಲಿಸುತ್ತೆ. ಆಮೇಲೆ ನಮ್ಮ ಹಿಂದೂಗಳಲ್ಲಿ ತುಂಬಾ ಬಹುಮುಖ್ಯವಾದಂತಹ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ಜೀವನ ಶೈಲಿ ಎಲ್ಲವೂ ಇದ್ರ ಜೊತೆಗಿರುತ್ತೆ. ಸೊ ನಮ್ಮಲ್ಲಿ ಈ ದೈವಾರಾಧನೆ ಮಾಡಬೇಕಾದ್ರೆ ಪ್ರಕೃತಿಗೆ ಎಷ್ಟು ಹತ್ರ ಅಂತಂದ್ರೆ ತುಂಬಾ ಆ ಒಂದು ನೇಚರ್ನ ರಿಸೋರ್ಸಸ್ಗಳನ್ನ ಇಟ್ಕೊಂಡೇ ಇಲ್ಲಿ ಬರುವಂತ ಎಲ್ಲ ಎಲಿಮೆಂಟ್ ಇರುತ್ತೆ. ನೀವು ಹಣಿ ಇರ್ಬೋದು, ಆ ಕಾಡಿನ ಹೂವು ಇರ್ಬೋದು, ಅಥವಾ ಬಣ್ಣ ಹಚ್ಚುವಂತ ಬಣ್ಣ ಇರ್ಬೋದು. ಸೊ ಇವೆಲ್ಲವೂ ಕೂಡ ಆ ಒಂದು ಪ್ರಕೃತಿ ಒಳಗಡೆಯಿಂದ ಅದನ್ನ ತಂದು ಆಚೆಗೆ ನಾವು ಮಾಡುವಂಥದ್ದು. ಪ್ರಕೃತಿ ಮತ್ತೆ ಮನುಷ್ಯ ಎರಡೂ ಬೇರೆ ಬೇರೆ ಅಲ್ಲ ಅನ್ನೋ ಈ ಭಾರತೀಯ ಹಿಂದೂ ಚಿಂತನೆ ಏನಿದೆ ಅದನ್ನು ನೀವು ಈ ಸಿನಿಮಾದಲ್ಲಿ ಬಳಸಿದ್ದೀರಿ. ನಾನು ಒಬ್ಬ ಆ ಭಾಗದವನಾಗಿ ಎಲ್ಲ ನಂಬಿಕೆಯ ಒಳಗಿರುವಂಥವನು ಮತ್ತೆ ನಮ್ಮ ಜೀವನ ಶೈಲಿಯು ಕೂಡ ಅದರಲ್ಲೇ ಬಂದಿರೋದ್ರಿಂದಾಗಿ ಸೊ ಅದನ್ನು ಖಂಡಿತವಾಗಲೂ ನಾವು ಜನರಿಗೆ ತಲುಪಿಸಬೇಕು. ನಮ್ಮ ಈ ನಾನು ಯಾವತ್ತು ನಂಬೋದು ಒಂದು ಎಷ್ಟು ರೀಜನಲ್ ಕಂಟೆಂಟ್ಗೆ ನಾವು ಕೈ ಹಾಕ್ತೀವಿ ಅಷ್ಟು ರೀಜನಲ್ ಅದು ಅಷ್ಟೇ ಯೂನಿವರ್ಸಲ್ ಕೂಡ ಹೌದು ಅಂತ ಹೇಳಿದ್ರೆ ರೀಜನಲ್ಕ್ಕಿಂತ ನಮ್ಮ ಕಂಟೆಂಟ್ ನಮ್ಮ ಮಣ್ಣಿನ ಕಥೆ ನಮ್ಮ ಕತೆ. ನನಗೆ ಇನ್ನೊಂದು ಭಾಳ ಇಷ್ಟ ಆಗಿದ ವಿಷಯ ಏನಂದ್ರೆ ಈ ಯಕ್ಷಗಾನ ಇರ್ಬೋದು ಅಥವಾ ಈ ದೈವಾರಾಧನೆ ಇರ್ಬೋದು ಇದೆಲ್ಲದನ್ನ ಭೂತಾರಾಧನೆ ಇರ್ಬೋದು ಇದನ್ನ ಏನೊಂದು ಕಲೆ ಅಂತ ಮಾಡುವ ಒಂದು ಜನ ಇಷ್ಟು ಜನ ಇದ್ದಾರೆ. ಇದು ಬರೀ ಕಲೆ ಅಂತ ಅದು ನಿಮ್ಮಲ್ಲಿ ಇದು ಕಲೆ ಅಲ್ಲ ಇದು ನಮ್ಮ ಸಂಸ್ಕೃತಿ ಮತ್ತೆ ತುಂಬಾ ಪೂಜನೀಯವಾಗಿ ಹೌದು ಶ್ರದ್ಧಾ ಶಕ್ತಿ ಅಂತಂದ್ರೆ ನಮ್ಮಲ್ಲಿ ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ತುಂಬಾ ರೂಟೆಡ್ ಗುರುಕುಲದಿಂದ ಬಂದಂಥದ್ದು. ಇವತ್ತು ಅದಕ್ಕೆ ಬೇರೆ ಬೇರೆ ಬಣ್ಣ ಇರ್ಬೋದು ಅಥವಾ ಮೇಲ್ಜಾತಿಯವ್ರಿಗೆ ಸಿಗುತ್ತೆ, ಬೇರೆ ಒಂದು ವರ್ಗದವ್ರಿಗೆ ಸಿಗಲ್ಲ, ಈ ಥರದ ಕಲ್ಪನೆಗಳನ್ನು ಫೀಡ್ ಮಾಡಿರ್ಬೋದು ಅಥವಾ ಇವತ್ತಿನ ನಮ್ಮ ಕಲ್ಚರ್ ಏನಿತ್ತಲ್ಲ ಮೊದಲಿಂದ ನಡ್ಕೊಂಡು ಬಂದಿದ್ದು ಬೇರೆ ಥರದಲ್ಲಿ ಆಗಿದೆ ಇವತ್ತು. ಓಕೆ, ಬಟ್ ನಮ್ಮಲ್ಲಿ ನಮ್ಮ ವಿದ್ಯಾಭ್ಯಾಸ ಹೇಗಿದೆ ನಮ್ಮ ದಿನನಿತ್ಯ ಮಾಡುವಂಥ ಕೆಲಸವೇ ಕರೆಕ್ಟ್. ಗುರುಕುಲದಲ್ಲಿ ತುಂಬ ಬ್ಯೂಟಿಫುಲ್ ಆದಂಥ ಎಲಿಮೆಂಟ್ ಏನಂತಂದರೆ ಜೀವನ ಶೈಲಿಗೆ ಜೀವನಕ್ಕೋಸ್ಕರ ಏನೇನು ಬೇಕು ಅದನ್ನು ಕಲಿಸ್ತಾ ಇದ್ರು ಅಂತ. ಸೊ ಆಗ ಒಂದು ನನಗೆ ನೋಡಿ, ಇವಾಗ ನಾನು ಮಹಾಭಾರತ ಓದಿಲ್ಲ, ರಾಮಾಯಣ ಓದಿಲ್ಲ, ಅಥವಾ ಒಬ್ಬ ಓದೋದಕ್ಕೆ ಬರದೇ ಇರುವಂಥ ಒಬ್ಬ ವ್ಯಕ್ತಿಗೆ ಅದು ಅವ್ರ ಅವಕಾಶವೇ ಇಲ್ಲ. ಆದರೆ ಒಬ್ಬ ಓದು ಬರಹ ಇಲ್ಲದೇ ಇದ್ದವನು ಕೂಡ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲವೂ ಗೊತ್ತು. ಅದರ ಕಲ್ಪನೆ ತಿರುಳು ಏನು ಅನ್ನೋದು ಗೊತ್ತು, ಆ ಪಾತ್ರಗಳೇನಾಗುತ್ತೆ ಸಮಾಜಕ್ಕೆ, ಬದುಕಿಗೆ ನಮಗೆ ಏನನ್ನೋದು ಹೇಳ್ಕೊಡುತ್ತೆ ಅಂತ ಗೊತ್ತು. ಹೇಗೆ ಅಂತಂದರೆ ನಮ್ಮಲ್ಲಿ ಬಹುಮುಖ್ಯವಾಗಿ ಯಕ್ಷಗಾನದಲ್ಲಿ ಗೊತ್ತಾಗುತ್ತೆ ಎಲ್ಲ ಪ್ರಸಂಗಗಳು. ನಮ್ಮಲ್ಲಿ ಯಕ್ಷಗಾನದ ಪ್ರಸಂಗಗಳು ಎಲ್ಲ ಮೈಥಾಲಜಿಕಲ್ ಏನು ಕಥೆಗಳನ್ನು ಕಟ್ಕೊಡ್ತಾರೆ. ಅದು ಚಿಕ್ಕ ಮಕ್ಕಳಿಂದ ತುಂಬ ಹಿರಿಯರವರೆಗೆ ವಿದ್ಯಾಭ್ಯಾಸ ಇರಲಿ ಇಲ್ಲದೆ ಹೋಗಲಿ ಪ್ರತಿಯೊಬ್ಬರಿಗೂ ಒಂದು ನಾಲೆಜನ್ನು ಟ್ರಾನ್ಸ್ಫರ್ ಮಾಡುತ್ತೆ ಜನಪದ ಅನ್ನೋದು. ಸೊ ಕಾಂತಾರ ಒಂದು ದಂತಕಥೆ ಅಂತ ಬಂದಾಗ ನಮ್ಮ ಜನ್ರೇಷನಿಂದ ಜನ್ರೇಷನ್ಗೆ ಒಂದು ಕಥೆಯನ್ನು ಹೇಳ್ತಾ ಹೋಗುವಂಥದ್ದು ಇದೆಯಲ್ಲ. ಹಿಂದಿನ ನಮ್ಮ ಕಲ್ಪನೆ ಏನಿತ್ತು, ನಮ್ಮ ಬದುಕೇನಿತ್ತು, ಅದು ಮುಂದಿನ ಜೀವನದವರೆಗೂ ಮುಂದಿನ ಜನ್ರೇಷನ್ವರೆಗೂ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗಬೇಕಂತ ಅದೇ ಒಂದು ದಂತಕಥೆ ಅನ್ನೋದು. ಈಗ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗಿದೆ. ನನಗೆ ಒಂದು ಇದರಲ್ಲಿ ಭಾಳ ಇಷ್ಟ ಆಗಿದ್ದು ಏನಂದರೆ ಇದಂತಲ್ಲ ನಿಮ್ಮ ಸಿನಿಮಾ ಕಟ್ಟುವ ಶೈಲಿಯಲ್ಲಿ ನೀವು ಯಾವುದು ಈಗ ಒಂದು ಸ್ಟ್ಯಾಂಡರ್ಡ್ ಇದೆ ಈ ಥರ ಸಿನಿಮಾ ಅಂತ ಅದೆಲ್ಲದನ್ನು ನೀವು ಮೀರಿ ಅನ್ನೋದಕ್ಕಿಂತ ನಿಮ್ಮದೇನಿದೆ ಅದನ್ನು ನೀವು ತೋರಿಸ್ತೀರ. ಅದು ಬಹಳಷ್ಟು ನಿಮ್ಮ ಸಿನಿಮಾ ಮಕ್ಕಳಲ್ಲಿ ಕಾಣಿಸುತ್ತೆ. ಈಗೆಲ್ಲ ಇಡೀ ರಾಜ್ಯದಲ್ಲಿ ರಿಲೀಸ್ ಆಗಿದೆ, ಹೇಗಿದೆ ರೆಸ್ಪಾನ್ಸ್, ಜನ ಏನು ಹೇಳ್ತಾ ಇದ್ದಾರೆ? ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್, ತುಂಬ ಖುಷಿ ಪಡ್ತಾ ಇದ್ದಾರೆ. ಎಸ್ಪೆಷಲಿ ಕಥೆಯನ್ನು ಹೇಳಿರೋ ರೀತಿ ಮತ್ತು ಆ ಒಂದು ಏನು ಕಲ್ಪನೆ ಇತ್ತು ಅದರ ಜೊತೆಗೆ ಪ್ರತಿಯೊಂದು ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಹೌದು ಹೌದು, ಅಲ್ಲಿ ಏನನ್ನು ನಾವು ಹೇಳ್ತೀವಿ ಯಾಕಂತಂದರೆ ನಮ್ಮ ನಂಬಿಕೆ ಮತ್ತು ನನ್ನ ಬದುಕಿನ ಶೈಲಿ ಕೂಡ ಅದೇ ಇತ್ತು. ನಾವು ಅದೇ ಥರದ ಈ ದೈವಾರಾಧನೆ ಮಾಡಿಕೊಂಡು ನಂಬಿಕೊಂಡು ನಡ್ಕೊಂಡು ಬರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳ್ತೀವಿ ಅಂತಂದರೆ ಅದರ ಶ್ರೇಷ್ಠತೆ ಏನು, ಅದು ಎಷ್ಟು ಪವಿತ್ರವಾಗಿ ಇರುತ್ತೆ ಅದು ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಎಲ್ಲೂ ಕೂಡ ಅದು ಎಲ್ಲೂ ನೆಗೆಟಿವ್ ಆಗದೆ ತುಂಬ ನೀಟಾಗಿ, ಯಾಕಂದ್ರೆ ನಾವು ಮಾಡಬೇಕಾದ್ರೂ ಅಷ್ಟೇ ಶಿಸ್ತುಬದ್ಧವಾಗಿ ಅದಕ್ಕೆ ನಡ್ಕೊಂಡು ಅಷ್ಟೇ ಅದನ್ನು ಒಂದು ವ್ರತದಲ್ಲೇ ಇದ್ಕೊಂಡು ಈ ಥರದ ಒಂದು ಇಮೋಷನ್ಸ್ನ ಇಟ್ಕೊಂಡು ನಾವು ಮಾಡಿದ್ವಿ. ಸೊ ಮೇ ಬಿ ನಮ್ಮ ಮಾಡಬೇಕಾದ್ರೆ ಇಷ್ಟು ದೊಡ್ಡ ಸ್ಕೇಲಿನ ಒಂದು ಸಿನಿಮಾ ಈ ಮಾಡಬೇಕಾದ್ರೆ ಸುಮಾರಷ್ಟು ಎಕ್ಸ್ಪೀರಿಯನ್ಸ್. ಆಮೇಲೆ ತುಂಬ ನೈಟ್ ಶೂಟ್ಗಳು, ಕಾಡು, ಒಂದು ಊರು ಒಳಗಡೆ ನಮಗೆ ಟ್ರಾವೆಲ್ಲೇ ತುಂಬ ಕಷ್ಟ, ಎಷ್ಟೋ ಜನರು ಏಟ್ಗಳು ತಿಂದಿದ್ದಿದೆ ಶೂಟಿಂಗ್ ಮಾಡೋ ಪ್ರಾಸೆಸ್ಸಲ್ಲಿ. ಬಟ್ ಇವೆಲ್ಲದಕ್ಕೂ ನಮಗೊಂದು ಡಿವೈನ್ ಫೀಲ್, ಮೋಸ್ಟ್ಲಿ ನಮಗೆ ಆ ದೈವ ನಮ್ಮ ಹಿಂದೆ ನಿಂತು ಒಂದು ಅದ್ಭುತವಾದಂಥ ಒಂದು ಪಾಸಿಟಿವ್ ಎನರ್ಜಿನ ನಮ್ಮ ಜೊತೆ ನಮ್ಮನ್ನು ಕಾಪಾಡಿಕೊಂಡೇ ಬರ್ತಾ ಇದೆ, ಅದೇ ಪುಷ್ ಮಾಡ್ತಾ ಇದೆ ಅನ್ನೋ ಥರ ಫೀಲ್ ಇತ್ತು ನಮಗೆಲ್ಲರಿಗೂ.
ಎಷ್ಟೋ ಜನ ದೇವರು ದೈವ ಇದನ್ನ ನಂಬದೇ ಇರುವಂತವರು ಇದ್ರು ಸೆಟ್ಟಲ್ಲಿ. ಶೂಟಿಂಗ್ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಅವರೆಲ್ಲರೂ ದೈವದ ಮನೆಗೆ ಹೋಗಿ ಪೂಜೆ ಮಾಡ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಸೊ ತುಂಬ ಚೆನ್ನಾಗಿತ್ತು ಅದು. ಅಂದರೆ ನಂಬಿಕೆಗಳು ಯಾರೋ ಹೇಳಿ ಯಾರೋ ಫೋರ್ಸ್ ಮಾಡಿ ಹೇಳೋದಲ್ಲ, ಅವ್ರಿಗೆ ಫೀಲ್ ಆಗಬೇಕಲ್ಲ, ಆ ಫೀಲ್ ಮಾಡಿಸಿದೆ. ಈ ಕೆಲವು ಯಕ್ಷಗಾನ ಪ್ರಸಂಗಗಳಲ್ಲಿ ಅಥವಾ ಈ ಕೆಲವು ನಾಟಕಗಳಲ್ಲಿ ಆ ಪಾತ್ರದ ಭಾವ ನಟನ ಮೇಲೆ ಬಂದು ಆ ನಟನನ್ನು ವಾಪಸ್ ತರೋದಕ್ಕೆ ಬಹಳಷ್ಟು ಕಷ್ಟ ಆದ ಘಟನೆಗಳು ನಾವು ಹಿಂದೆಲ್ಲ ನೋಡಿದ್ದೀವಿ. ನೀವು ಇಲ್ಲಿ ನಮಗೆ ಟ್ರೈಲರಲ್ಲೇ ಗೊತ್ತಾಗುತ್ತೆ ನೀವು ಭೂತದ ವೇಷವನ್ನು ಹಾಕಿದ್ದೀರಾ, ನಿಮಗೇನಾದರೂ ಆ ರೀತಿಯ ಒಂದು ಏನಂತಾರೆ ಟ್ರಾನ್ಸ್ ಏನಾದರೂ ನಿಮಗೆ ಗಮನಕ್ಕೆ ಬಂತ? ಅಂದರೆ ಆ ಅನುಭವ ಮಾತಿಗೆ ಆಚೆ ಬರಬಾರ್ದು ಅಂತ ನನ್ನ ಅಭಿಪ್ರಾಯ. ಅದು ಅನುಭವ ಅನುಭವ ಆಗೇ ಇರಲಿ, ಒಂದು ಖುಷಿ ಇದೆ ಅಂಥ ಒಂದು ಜಾಗದಲ್ಲಿ ಅಂಥ ಒಂದು ವಿಚಾರನ ಅಂಥ ಒಂದು ಪಾತ್ರನ ಮಾಡುವಂಥದ್ದು ಒಂದು ಸಿಗ್ತಲ್ಲ ನನಗೆ, ಮೋಸ್ಟ್ಲಿ ಬ್ಲೆಸ್ಡ್ ನಾನು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ಅದನ್ನು ಬಾಯಲ್ಲಿ ತರೋದು ಬೇಡ, ಅದನ್ನು ನನ್ನ ಅನುಭವಕ್ಕೆ ಇರಲಿ ಅಂತ ನಾನು ಹೆಚ್ಚು ಇಷ್ಟಪಡ್ತೀನಿ. ಈ ಇಡೀ ಚಿತ್ರದಲ್ಲಿ ಬರುವ ಯಾವುದು ಕೂಡ ಯಾರು ಬಂದು ನಾವು ನಟನೆ ಮಾಡಿದ್ರು ಅಂತ ಅನಿಸಲ್ಲ, ಎಲ್ಲರದ್ದು ಕೂಡ ಅವರದೇ ಆದ ಒಂದು ಕ್ಯಾರೆಕ್ಟರ್ ಇದೆ. ಈ ಕ್ಯಾರೆಕ್ಟರ್ನ ಅವರಿಗೆ ಹೇಗೆ ನೀವು ಒಪ್ಪಿಸೋಕ್ಕೆ ಸಾಧ್ಯ ಆಯಿತು? ಯಾಕೆಂದರೆ ಅದರಲ್ಲಿ ಈ ಕಿಶೋರ್ ಅವರು ಮೂಲತಃ ಆ ಕಡೆಯವರಲ್ಲ ಅಂತ ಅನ್ಕೋತೀನಿ, ಅವ್ರಿಗೇನು ಗೊತ್ತಿಲ್ಲ ಅಲ್ಲಿ ಏನಿದೆ ಏನಂತ. ಅದೇ ಥರ ಬೇರೆ ಬೇರೆಯವರು ಇರ್ಬೋದು ಇಡೀ ಸಿನಿಮಾದಲ್ಲಿ, ಅಚ್ಯುತ್ತವ್ರಿಗೂ ಏನು ಆ ಭಾಗಗಳ ಬಗ್ಗೆ ಅಷ್ಟು ಪರಿಚಯ ಇರಲಿಕ್ಕಿಲ್ಲ, ಅವರಿಗೆಲ್ಲ ಹೇಗೆ ಇದನ್ನು ನೀವು ಅರ್ಥ ಮಾಡಿಸಿದ್ರಿ? ಅಂದರೆ ನಾನೇ ನೋಡಿರುವಂಥ ಪಾತ್ರಗಳೇ ಹೆಚ್ಚು ನಾನು ಸಿನಿಮಾದಲ್ಲಿ ತರೋಂಥ ಪ್ರಯತ್ನ. ನಾನು ತುಂಬ ಓದಲ್ಲ, ಬಟ್ ಸೊಸೈಟಿ ನೋಡ್ತೀನಿ, ಈ ಸಮಾಜದಲ್ಲಿರುವಂಥ ಕ್ಯಾರೆಕ್ಟರ್ಗಳೇ. ನನ್ನ ಊರಲ್ಲಿ ನಾನು ಜೇಲುಡಿಯಿಂದ ಬೆಳ್ಕೊಂಡು ಬಂದಾಗೇನು ನೋಡಿದ್ದೀನಿ, ಯಾವುದೆಲ್ಲ ಪಾತ್ರಗಳು ನನಗೆ ಇಂಟ್ರೆಸ್ಟಿಂಗ್ ಅನಿಸಿರುತ್ತೆ ಅಂಥ ಪಾತ್ರಗಳು ತೆರೆ ಮೇಲೆ ತರೋಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನನಗೆ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದು ಈಸಿ. ಸೊ ಅವರಿಗೆ ಬರೀ ಪೇಪರ್ ಅಷ್ಟೇ ಅಲ್ಲದೆ ನಾನು ಅವ್ರ ಜೊತೆಗಿನ ಒಡನಾಟ ಹೇಗಿತ್ತು ಅನ್ನೋ ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಗ ಅವ್ರಿಗೆ ಆ ಕ್ಯಾರೆಕ್ಟರ್ ಹಿಡಿಯೋಕ್ಕೆ ತುಂಬ ಈಸಿ ಆಗುತ್ತೆ, ಓ ಹೀಗಿರುತ್ತಾ ಹೀಗಿರ್ತಾರ ಅಂತ. ಕೆಲವೊಂದು ರಿಯಲ್ ಲೈಫಲ್ಲಿ ಇರುವಂಥ ಪಾತ್ರಗಳನ್ನು ಅವ್ರು ತೋರಿಸ್ತೀನಿ, ನೋಡಿ ನಿಮಗೆ ನಿಮ್ಮ ಕ್ಯಾರೆಕ್ಟರ್ ಇನ್ಫ್ಲುಯೆನ್ಸ್ ಆಗಿರೋದು ಈ ವ್ಯಕ್ತಿಯಿಂದ. ಸೊ ಇವನು ಇನ್ಸ್ಪಿರೇಷನ್, ಅದಕ್ಕೆ ಇವನು ಈ ಥರ ತಲೆ ಹೇಳ್ತೆ, ಇಷ್ಟು ಮಜದ ವ್ಯಕ್ತಿ, ಇಷ್ಟು ಸೀರಿಯಸ್ ಇದು. ಸೊ ಇವ್ರನ್ನ ತೋರಿಸಿದಾಗ ಅವರು ನೋಡೇ ಅವ್ರಿಗೆ ಒಂದು ಐಡಿಯಾ ಸಿಗ್ತಾ ಹೋಗ್ತಿತ್ತು. ಸೊ ಆಮೇಲೆ ನಾವು ವರ್ಕ್ಶಾಪ್ ಮಾಡ್ತೀವಿ, ತುಂಬ ರೀಡಿಂಗ್ಗಳು ಮಾಡ್ತೀವಿ, ನರೇಷನ್ಸ್ ನಡೆಯುತ್ತೆ, ತುಂಬ ರಿಹರ್ಸಲ್ಸ್ಗಳು ಮಾಡಿ 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 ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡೋದಕ್ಕೆ. ಶೆಟ್ರ, ಇಡೀ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಈ ಕರ್ಮ ಸಿದ್ಧಾಂತ ಅನ್ನೋದು ಹೇಗೆ ಮನುಷ್ಯನನ್ನು ಸರಿ ದಾರಿಯಲ್ಲಿ ಹಿಡಿದು ನಿಲ್ಲಿಸತ್ತೆ, ತಪ್ಪು ಮಾಡಿದಾಗ ವಾಪಸ್ ಟ್ರ್ಯಾಕಿಗೆ ತಂದು ಹೆಂಗೆ ನಿಲ್ಲಿಸತ್ತೆ ಅನ್ನೋದನ್ನು ನೀವು ಈ ಸಿನಿಮಾ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಪ್ರಕೃತಿ ಮತ್ತು ಮನುಷ್ಯ ಹೇಗೆ ಒಂದೇ, ಅವನು ಎರಡು ಬೇರೆ ಬೇರೆ ಅಲ್ಲ, ಅವನು ಕಾಡು ಮನುಷ್ಯ, ನದಿ ಮನುಷ್ಯ, ಎರಡು ಒಂದೇ ಅನ್ನುವ ಈ ಏಕಾತ್ಮ ಮಾನವ ದರ್ಶನ. ಅಂದರೆ ನಮ್ಮಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಬ್ರಿಡ್ಜೆ ಒಂದು ಕೊಂಡಿಯ ದೈವಗಳು ಅಂತ ಕರೆಕ್ಟ್ ನಮ್ಮ ನಂಬಿಕೆ. ಸೊ ಅದು ಅದಕ್ಕೆ ನಾನು ಹೇಳಿದ ಸಮಾಜದ ಸಮತೋಲನವನ್ನು ಕಾಪಾಡುವಂಥ ಒಂದು ಅದ್ಭುತವಾದಂಥ ವಿಚಾರ ಅದು. ಸೊ ಅದನ್ನು ತುಂಬ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಆ ಫೀಲ್ ಆಗುತ್ತೆ. ಮತ್ತು ಅಲ್ಲಿ ಕಾನ್ಫ್ಲಿಕ್ಟ್ ಇರಲಿಲ್ಲ ಆ್ಯಕ್ಚುಲಿ, ಅಲ್ಲಿ ಸ್ನೇಹ ಇತ್ತು, ಮನುಷ್ಯ ಮತ್ತು ಪ್ರಕೃತಿಗೆ ಸ್ನೇಹ ಇತ್ತು. ಈಗ ಅದು ಕಾನ್ಫ್ಲಿಕ್ಟ್ ಅನ್ನೋ ಒಂದು ರೀತಿಯಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಇದೆ. ಈ ಸಿನಿಮಾ ಒಂದು ಅದ್ಭುತವಾಗಿದೆ, ಇದನ್ನು ಎಲ್ಲ ಕನ್ನಡಿಗರು ಮತ್ತು ಯಾರು ಈ ಭಾರತೀಯ ಫಿಲಾಸಫಿಯನ್ನು ಭಾಳ ಅಧ್ಯಯನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ನೋಡಬೇಕಾದಂಥ ಸಿನಿಮಾ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲ ವೀಕ್ಷಕರು ಕೂಡ ನೋಡಲೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಒಂದು ಸಿನಿಮಾ ನೀವು ನಿಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ ಪ್ರಮೋಟ್ ಮಾಡಿಕೊಟ್ಟಿದ್ದೀವಿ ಕೂಡ, ಅದರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿದ್ದೀವಿ ಕೂಡ. ಥ್ಯಾಂಕ್ಸ್. ನಾವು ಪ್ರಮೋಟ್ ಮಾಡ್ತಾ ಇಲ್ಲ, ಜನರಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಪ್ರಮೋಟ್ ಅಂತ ಬಂದಾಗ ಅದು ಬೇರೆನೆ ಅರ್ಥ. ನಾವು ಜನರಿಗೆ ಹೇಳ್ತಾ ಇದ್ದೀವಿ, ಜನರಿಗೆ ಹೇಳ್ತಾ ಇದ್ದೀವಿ ಈ ಸಿನಿಮಾ ನೀವು ನೋಡಬೇಕು, ಯಾಕೆಂದರೆ ಇದೊಂದು ಈ ಮಣ್ಣಿನ ಸಿನಿಮಾ, ಇದೊಂದು ಭಾರತೀಯ ಸಿನಿಮಾ. ನಿಮಗೆ ಹಿಂದಿನ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ, ಇದು ಈ ಸಿನಿಮಾ ಕೂಡ ಅಂತ ಬಹಳಷ್ಟು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಕೊಡಲಿ ಅಂತ ಹೇಳ್ತೀನಿ. ಜನರ ಅಭಿಮಾನನೇ ನಮಗೆ ದೊಡ್ಡ ಪ್ರಶಸ್ತಿ, ಮಿಕ್ಕಿದ ಯಾವುದು ನಾವು ಯೋಚನೆ ಮಾಡೋಕೆ ಹೋಗಲ್ಲ. ಸೊ ಆ ಎಕ್ಸ್ಪೆಕ್ಟೇಷನಲ್ಲಿ ನಾನು ಹಿಂದಿನ ಸಿನಿಮಾನು ಮಾಡಿದ್ದಲ್ಲ, ಅದಾಗದೇ ಆಯಿತು, ತಲುಪಿತು. ಜನರು ಆ ಪ್ರಶಸ್ತಿಗಳಿಗಿಂತ ಹೆಚ್ಚು ಅವರು ನಮ್ಮ ವಿಷಯನ ತೊಗೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ಪ್ರಶಸ್ತಿ. ಅಲ್ಲ, ಈಗಲೇ ನೋಡಿದ್ನಲ್ಲ, ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಾನೆ ಎಷ್ಟು ಜನ ಒಂದು ಸೆಲ್ಫಿ ತೊಗೊಂತಿದ್ದಾರೆ, ಜನರು ಆಲ್ರೆಡಿ ನಿಮ್ಮ ಸಿನಿಮಾವನ್ನು ನಿಮ್ಮ ಒಟ್ಟು ಪರಿಶ್ರಮವನ್ನು ಮೆಚ್ಚಿಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಈ ರೀತಿಯ ಬಹಳಷ್ಟು ಭಾರತೀಯ ಸಿನಿಮಾಗಳನ್ನು ನೀವು ಕೊಡಬೇಕು ಅನ್ನೋದೇ ನಮ್ಮ ಅಪೇಕ್ಷೆ. ಸಮಯಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.